ಯಾಕಾಜು ನೀ ತರ ಎಲ್ಲ ಮಾಡಕ್ ಹೋದೆ? ಏನು ಕೋಪ ಮಾಡ್ಕೊಂಡವ್ರನ್ನ ರೋಡಲ್ಲೇ ಓಡದಂತೆ? ಅಯ್ಯಪ್ಪ, ಇಲ್ಲಿ ಬಂದು ಜಗಳ ಹೆಂಗಾಡದ್ನೋ ಅಲ್ಲೂ ಹಂಗೆ ಜಗಳಾಡ್ದ, ಅದಕ್ಕೆ ನಾನು ಹೊಡೆದೆ. ಅವನು ಇವಾಗ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಎಲ್ಲೋದ್ರು ನಮ್ಗೆ ಈ ಕಾಟ ತಪ್ಪಿದ್ದೇ ಅಲ್ಲ. ನಿನಗಿರೋ ದೊಡ್ಡ ಸಮಸ್ಯೆ ಏನು ಅಂತ ನಾನು ಹೇಳ? ಜೊತೆಗೆ ಕುತ್ಕೊಂಡಿದ್ದಾನಲ್ಲ ಇವನೇ ನಿನ್ ದೊಡ್ಡ ಸಮಸ್ಯೆ. ಇನ್ಮೇಲೆ ನಿಮ್ಮ ಹತ್ರ ನನ್ನ ಸಾಲನೇ ಕೇಳೋದಿಲ್ಲ, ಸುಮ್ಮನಿರಿ. ಡಿಸೆಂಬರ್ ಒಳಗಡೆ ನಿಮ್ಮ ಹತ್ರ ತಗೊಂಡಿರೋ ಸಾಲನ ವಾಪಸ್ ಕೊಡ್ತೀನಿ, ಆಯ್ತಾ? ಹಂಗಾದ್ರೆ ಅವತ್ತು ಒಳ್ಳೆ ಮಳೆ ಬೀಳೋದಂತೂ ಗ್ಯಾರಂಟಿ. ಅವನು ಹೀಗೆ ಮಾತಾಡೋದು ಮನಸ್ಸಲ್ಲಿ ಆದ್ರೆ ಏನು ಇಟ್ಕೊಂಡಿರಲ್ಲ. ನಾನಿಲ್ಲಿ ಏನಕ್ಕೆ ಬಂದೆ ಅಂತ ಹೇಳಿದ್ರೆ, ನಿಮಗೆ ತಿಳಿದಂಗೆ ನಾನು ಒಂದು ಕೆಲಸ ಶುರು ಮಾಡಿದ್ದೀನಿ. ನಂದು ಮುಂದಿನ ಸಿನಿಮಾ ಪ್ರಾಜೆಕ್ಟು. ಯಾರಿಗಾದರೂ ಸಂಗೀತದ ಮೇಲೆ ಆಸಕ್ತಿ ಇದ್ರೆ ಅವ್ರು ಖಂಡಿತ ಕಲೀಲೇಬೇಕಾ? ಸಂಗೀತದ ಬಗ್ಗೆ ಏನೋ ಗೊತ್ತಿಲ್ಲದವನಿಗೆ ಅದ್ರ ಮೇಲೆ ಪ್ರೀತಿ ಹೇಗೆ ಬರುತ್ತೆ? ನಿಮ್ಮ ಈ ಬದುಕು ಮೊಹಮ್ಮದ್ ರಫಿ ಹಾಡ್ ಮೇಲೆ ಇರೋ ನಿಮ್ಮ ಪ್ರೀತಿ ಅದನ್ನು ಹೇಳದೆ ನನ್ನ ಕತೆ. ಹಂಗಾದ್ರೆ ರಫಿ ಸರ್ ಹಾಡ್ ಬಗ್ಗೆ ಅದ್ರಲ್ಲಿ ಏನಾದ್ರೂ ಹೇಳ್ತೀಯಾ? ಖಂಡಿತ ಹೇಳ್ತೀನಿ. ಇದು ಒಂದು ಮ್ಯೂಸಿಕಲ್ ಸಬ್ಜೆಕ್ಟ್, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಂಗೀತದ ಮೇಲೆ ಇರೋ ಆಸಕ್ತಿ. ಚೆನ್ನಾಗಿದೆ ಅಜುನ್. ರಫಿ ಸರ್ ಬಗ್ಗೆ ಈಗಿನ ಜನ ತಿಳ್ಕೋಬೇಕು, ಅದು ನಂಗೆ ತುಂಬಾ ಸಂತೋಷ. ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ, ಇದರಲ್ಲಿ ಜೋಕೆ ಇಲ್ವಲ್ಲ, ಪ್ರೊಡ್ಯೂಸರ್ ಕೂಡ ಈ ಸಿನಿಮಾಗಿಲ್ಲ. ಇದರಲ್ಲಿರೋ ಕಾಮಿಡಿ ಅಂದ್ರೆ ಇದು ಒಂದೇ. ನಿಮಗೊಂದು ಐಡಿಯಾ ಕೊಡ್ಲಾ? ನಮ್ಮ ಕಲಾ ಎಫ್ಎಂ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಹೇಗಿರುತ್ತೆ? ಸ್ಕ್ರೀನ್ ಪ್ಲೇ ರೆಡಿ, ಡೈರೆಕ್ಟರ್ ರೆಡಿ, ಪ್ರೊಡ್ಯೂಸರ್ ಮಾತ್ರ ಬನ್ನಿ ಬನ್ನಿ. ನಾವು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಡೋಣ, ಊರಿನ ಜನರೇ ಎಲ್ಲರೂ ಬನ್ನಿ, ಒಬ್ಬನ್ನ ಹೊಡಿಬೇಕು ಅಂತ. ಯಾರದು ಕಾರಲ್ಲಿ? ಅವತ್ತು ನನ್ನ ಹತ್ರ ಈ ತರ ಕಾರ್ ಇರ್ಲಿಲ್ಲ, ಬಂಗ್ಲೆ ಇರ್ಲಿಲ್ಲ, ಏಲಕ್ಕಿ ತೋಟ ಇರ್ಲಿಲ್ಲ. ನನ್ನ ಹತ್ರ ಇದ್ದಿದ್ದೆಲ್ಲ ಒಂದು ಹರಿದೋಗಿರೋ ಚಡ್ಡಿ, ಒಂದು ಕಿತ್ತೋಗಿರೋ ಶರ್ಟ್. ಹಸುವಂತ ನಾನು ಬಂದಾಗ್ಲೆಲ್ಲ ಈ ಮನೆಯನ್ನೇ ನನಗೆ ಊಟ ಹಾಕಿದ್ದು. ಒಂದು ದಿನ ಅಲ್ಲ, ಎಷ್ಟೋ ವರ್ಷ. ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಅಬ್ದುಲ್ಲೋನ್ ಮಗ. ಏ ನೀನಾ? ನೀನ ಗುರ್ತೇ ಸಿಗ್ಲಿಲ್ಲ. ಹೇ ಗೊತ್ತಾಗುತ್ತೆ ನಿಮ್ಗೆ? 20 ವರ್ಷ ಆದ್ಮೇಲೆ ಮತ್ತೆ ಊರಿಗೆ ನಾ ಬರ್ತಾ ಇರೋದು. ಜಮೀಲಾ, ಒಂದ್ಸಲ ಬಯಲಿ, ಯಾರು ಬಂದಿದ್ದಾರೋ ನೋಡು. ಬಾ ಬಾ ಬಾ, ಒಳಗ್ ಬಾ, ಒಳಗ್ ಬಾ. ಅಣ್ಣ, ನೀವೇನಾದ್ರೂ ಮುಖ್ಯವಾದ ವಿಚಾರ ಮಾತಾಡ್ತಾ ಇದ್ರಾ? ಅದೆಲ್ಲ ಏನಿಲ್ಲ, ಒಂದ್ ಸಿನಿಮಾ ಬಗ್ಗೆ ಮಾತನಾಡ್ತಿದ್ವಿ. ಇವ್ರಿದ್ದಾರೆ, ಇವರು ಸಿನಿಮಾ ಡೈರೆಕ್ಟರ್. ಹೌದಾ? ನನ್ನ ಜೀವನದಲ್ಲಿ ಮೊದಲನೇ ಬರೀ ಸಿನಿಮಾ ಡೈರೆಕ್ಟರ್ನ ನೇರವಾಗಿ ನೋಡ್ತಾ ಇದ್ದೀನಿ. ಅಂದ್ರೆ ಸತ್ತೋಗಿರೋ ಸಿನಿಮಾ ಡೈರೆಕ್ಟರ್ ಯಾವತ್ತಾನ ನೋಡಿದ್ದ? ಏನ್ ಹೇಳಿದ, ಏನಾದ್ರೂ ಕಾಮಿಡಿ ಮಾಡ್ತಾನೆ ಇರ್ತೀರಲ್ಲ. ಹೋಗಿ ಬರ್ತೀವಿ. ಇದ್ರ ಬಗ್ಗೆ ನಾವು ಮುಂದೆ ಅವಾಗ ಮಾತಾಡೋಣ. ಬಾರೋ, ಕುತ್ಕೊಳ್ಳೋ ಅಬ್ದುಲ್ಲಾ. ಒಂದು ನಿಜ ಹೇಳ ನಿಮ್ಗೆ, ನೀವು ನನ್ನ ಬಾರು ಹೋಗು ಅಂತ ಕರೆಯೋದಿದೆಯಲ್ಲ, 20 ವರ್ಷದಿಂದ ಹಿಂದೆ ಇದ್ದ ನೆನಪುಗಳು ನನ್ನ ಹೃದಯದಿಂದ ಹಂಗೆ ಬರ್ತಾನೆ ಇದೆ. ಇವಾಗ ನೀನು ಎಲ್ಲಿದ್ದೀಯಾ? ಸಿತೆಯಲ್ಲೇ, ಸೌದಿ. ಓ, ನಾನು ಇಲ್ಲಿಂದ ಹೊರದೇಶಕ್ಕೆ ಹೋದ್ಮೇಲೆ ನನ್ನ ಜೀವನ ಇದೆಯಲ್ಲ, ಅದೊಂದು ದೊಡ್ಡ ದೊಡ್ಡ ಕತೆ. ಅದು ನೀನು ಇವಾಗ ಚಿಕ್ಕ ಕತೆ ಆಗಿ. ಹಾಗಿದ್ರೆ ಮುಖ್ಯವಾದ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಒಂದು ದೊಡ್ಡ ಮಾಲಲ್ಲಿ ಐಟಮ್ ಎತ್ಕೊಡೋದೇ ನನ್ನ ಕೆಲಸ. ನನ್ನ ಅದೃಷ್ಟಕ್ಕೆ ಒಂದು ದಿನ ಸೌದಿ ರಾಜನ್ ಬಾಮ ಇದನು ಮತ್ತೆ ಅವನ ಫ್ಯಾಮಿಲಿನು ಆ ಮಾಲಿಗೆ ಬಂದ್ರು, ಬೇಕಾದಷ್ಟು ಸಾಮಾನ್ ಎಲ್ಲ ತಗೊಂಡ್ರು, ಅದೆಲ್ಲ ನಾನೇ ಎತ್ಕೊಟ್ಟಿದ್ದು. ಏನು ಅಂತ ಗೊತ್ತಿಲ್ಲ, ಅವನಿಗೆ ನಾನು ತುಂಬಾ ಇಷ್ಟ ಆಗ್ಬಿಟ್ಟೆ. ಅರಮನೆಯಲ್ಲಿ ಕೆಲಸ ಇದೆ, ಬರ್ತೀಯಾ ಅಂತ ಕೇಳಿದ್ರು. ಅವತ್ತಿಂದ ನನ್ನ ಬದುಕು ಬೇರೆ ತರನೇ ಚೇಂಜ್ ಆಗ್ಬಿಡ್ತು. ಹೊರಗಡೆ ಕ್ವಾರ್ಟರ್ಸ್ ಅಲ್ಲಿ ನಾನು ಉಳ್ಕೊಂಡಿದ್ದೆ. ಆ ಕ್ವಾರ್ಟರ್ಸ್ ಗ್ರೌಂಡ್ ಅಲ್ಲಿ ಖರ್ಜೂರದ ಗಿಡ ನೆಡೋದಿಕ್ಕೆ ನಾನು ಗುಂಡಿ ತೋರ್ತಾ ಇದ್ದೆ. ಅವಾಗ ದಿಢೀರ್ ಅಂತ ಗುಂಡಿ ಒಳಗಡೆಯಿಂದ ಆಯಿಲ್ ತರ ಏನೋ ಆಚೆ ಬಂತು. ಅದನ್ನ ಕೈಲಿ ತೆಗೆದು ಮೂಸ್ ನೋಡಿದಾಗ ಏನಂತ ಗೊತ್ತಾಯ್ತಾ? ಏನಾದ್ರೂ ಐಡಿಯಾ ಇದೆಯಾ? ಪೆಟ್ರೋಲ್. ಈ ಕಳ್ತಾನೆ ಎಲ್ಲ ನಮಗ್ ಬರಲ್ವೇ? ತಕ್ಷಣವೇ ನಾನು ಈ ವಿಚಾರನ ಸೌದಿ ರಾಜನ್ ಬಾಮ್ ಇದನ್ ಹೇಳಿದೆ. ತಕ್ಷಣ ಅವರು, ಇದನ್ನ ಯಾರಿಗೂ ಹೇಳಲಿಲ್ಲ ಅಂತಂದ್ರೆ ಇದ್ರಲ್ಲಿ ಬರೋ ಆದಾಯನ ಅರ್ಧ ಅರ್ಧ ತಕೋಣ ಅಂತ ಹೇಳಿದ್ರು. ಹಾಗ್ ಬಂದಿದ್ದ ದುಡ್ಡಿಂದ ತಾನೇ ನಾನು ಈ ಲೆವೆಲ್ಗೆ ಕೋಟೀಶ್ವರನಾಗಿ ಬದಲಾಗಿದ್ದು. ತುಂಬಾ ಶಾಕ್ ಆಗ್ತಾ ಇದೆ. ಆಮೇಲೆ ಈ ನಿಮ್ ಕಲ್ಲಾ ಈ ಎಫ್ ಎಂ ತುಂಬಾ ಸಖತ್ ಆಗಿದೆಯಣ. ಈ ಲೈಸೆನ್ಸ್ ಬಗ್ಗೆ ಏನೋ ಸಮಸ್ಯೆ ಅಂತ ಕೇಳ್ಪಟ್ಟೆ. ನಿಮ್ಗೆ ಎಷ್ಟ್ ಲಕ್ಷ ಬೇಕು ಹೇಳಿ, ಈಗಲೇ ಚೆಕ್ ಬರೆದು ಕೊಟ್ಬಿಡ್ತೀನಿ. ಅಯ್ಯಯ್ಯೋ, ಅದೆಲ್ಲ ಇವಾಗ ಬೇಡಪ್ಪ. ಹಾಗೆಲ್ಲ ಹೇಳ್ಬೇಡಣ. ನಿಮಗ್ ಕೊಡ್ಬೇಕಾಗಿರೋ ಋಣನ ನಾನು ಹೇಗಣ ತೀರಿಸೋದು? ಜಮೀಲ ಎಲ್ಲಿ ಹೋಗ್ಬಿಟ್ಲು? ಇರಪ್ಪ, ನಾನು ಕುಡಿಯಕ್ಕೇನಾದ್ರು ತಗೊಂಡ್ಬರ್ತೀನಿ. ನನಗೆ ಕಾಫಿ ಟೀ ಅಲ್ಲಿ ಏನು ಬೇಡ, ಹಳೆ ನೆನಪಿಗೋಸ್ಕರ ತಂಗಳ ಗಂಜಿನೂ ಉಪ್ಪಿನಕಾಯಿ ಕೊಟ್ಬಿಡಿ. ಇಬ್ರು ಬೇಗ ಹೇಳಿರಿ.
ಬನ್ನಿ ಬನ್ನಿ. ಈ ಸ್ಟೋರಿ ಇವರಿಗೆ ಹೇಳಿದ್ರೆ ಹೇಗಿರುತ್ತೆ? ಅದೆಲ್ಲ ಏನು ಬೇಡ, ನೀನು ಬಾಯಿ ಮುಚ್ಕೊಂಡು ಬಾ ನನ್ನ ಜೊತೆ. ಅಣ್ಣ ಅವ್ರಿಗೆ ನನ್ನ ಬಗ್ಗೆ ಹೇಗೆ ಗೊತ್ತಾಯ್ತು? ಅವ್ರು ಈ ಊರಿಗೆ ಬಂದ್ರೆ ಅವ್ರಿಗೆ ಬೇಕಾಗಿರೋ ಕೆಲಸ ನಾನೇ ತಾನೇ ಮಾಡೋದು, ಇಲ್ಲಿ ಎಲ್ಲಾನು ನಾನೇ ಅವ್ರಿಗೆ. ಬನ್ನಿ ಬನ್ನಿ. ನಿನ್ನೆ ನಮ್ಮ ಸಿಲೋನ್ ಅಣ್ಣನ ಭೇಟಿ ಮಾಡಿ ಬಂದಾಗಿಂದ ಒಂದು ಅರ್ಥ ಆಯಿತು. ಯಾವುದೇ ಮುಖ್ಯವಾದ ವಿಚಾರ ಇದ್ರೂ ಮುಖ್ಯವಾದವ್ರ ಹತ್ರ ತಾನೇ ಮಾತಾಡಬೇಕು. ಅದಕ್ಕೆ ಆ ವಿಚಾರನ ಇವನ ಹತ್ರ ಹೇಳಲಿಲ್ಲ. ನನಗೆ ಒಂದು ಸಿನಿಮಾ ಮಾಡೋಣ ಅಂತ ಆಸೆ. ಅವಾರ್ಡು ಸಿಗಬೇಕು, ಥಿಯೇಟ್ರಲ್ಲೂ ಚೆನ್ನಾಗಿ ಓಡಬೇಕು, ಆ ರೀತಿ ಇರೋ ಒಂದು ಸಿನಿಮಾ. ಎಷ್ಟು ಕೋಟಿ ಆದರೂ ಸರಿ, ನಮಗೆ ಎಲ್ಲ ಸೆಂಟ್ರಲ್ಲೂ ಓಡಬೇಕು. ಪವರ್ ಸ್ಟಾರು, ಯಶು, ಶಿವಣ್ಣ ಇವ್ರು ಮೂರು ಜನಕ್ಕೂ ಒಳ್ಳೆ ರೋಲ್ ಇರಬೇಕು. ಮೂರು ಜನ ಸೇರಿದ್ರೆ ಚೆನ್ನಾಗಿರುತ್ತೆ. ನನಗೆ ದುಡ್ಡು ಖರ್ಚಾಗೋದ್ರ ಬಗ್ಗೆ ಸಮಸ್ಯೆ ಇಲ್ಲ. ಇವ್ರು ಮೂರು ಜನದ ಹತ್ರನು ಕಾಲ್ ಶೀಟ್ ತಗೊಂಡು ಸಿನಿಮಾ ಮಾಡಬೇಕು, ಅದೇ ಮುಖ್ಯ. ನೀವು ಹೇಳೋ ಥರ ಈಗಾಗಲೇ ಅವ್ರು ಮೂರು ಜನ ಒಂದು ಫಿಲ್ಮ್ ಕಮಿಟ್ ಆಗಿದ್ದಾರೆ. ಹ್ಞೂ, ಆ ಥರ ನ್ಯೂಸ್ ಬಂದಿದ್ರ ಬಗ್ಗೆ ನಾನು ಇವಾಗ ಮಾತಾಡಲಿಲ್ಲ ಕಣಯ್ಯ. ಯಾರಾದರೂ ಮುಸ್ಲಿಂ ಆಗಿದ್ರು ಪರವಾಗಿಲ್ಲ, ಹಿಂದೂ ಆದರೂ ಪರವಾಗಿಲ್ಲ, ಕ್ರಿಶ್ಚಿಯನ್ ಆಗಿದ್ರೂ ಪರವಾಗಿಲ್ಲ, ಎಲ್ಲ ಬಂದು ನೋಡೋ ಥರ ಒಂದು ಅದ್ಭುತವಾದ ಸಿನಿಮಾ ಮಾಡಬೇಕು. ಅಲ್ಲಲ್ಲಿ ಫೈಟು ಹಾಡು ಅಂತ ಅದ್ಭುತವಾಗಿ ಚಿಂದಿ ಉಡಾಯಿಸ್ಬೇಕು. ನಮ್ಮ ಆಕ್ಟರ್ಗಳ ಮಾಸು ಸ್ವಲ್ಪನೂ ಕಡಿಮೆ ಆಗದಂಗೆ ನೋಡ್ಕೋಬೇಕು. ಇಲ್ಲಿವರೆಗೂ ಆ ಥರ ಸಿನಿಮಾ ಬಂದಿರಲೇಬಾರ್ದು. ಕ್ಲೈಮ್ಯಾಕ್ಸ್ ಮುಂಚೆನೇ ಏನು ಬರಬೇಕು ಗೊತ್ತಾ? ಒಬ್ಬ ಮುಸಲ್ಮಾನ್, ಒಬ್ಬ ಪಾದ್ರಿ, ಒಬ್ರು ಗಡ್ಡ ಬೆಳೆಸ್ಕೊಂಡ್ರೆ ಸನ್ಯಾಸಿ. ಈ ಕ್ಯಾರೆಕ್ಟರ್ಗೆ ಕರೆಕ್ಟ್ ಕರೆಕ್ಟ್ ಆಗಿರುತ್ತೆ. ಸರಿಯಾಗಿ ಹೇಳ್ದ. ಇವ್ರು ಮೂರು ಜನ ಸೇರಿ ಈ ಸಮಾಜಕ್ಕೆ ಒಳ್ಳೇದು ಹೇಳೋ ಥರ ಇರಬೇಕು. ಅದಾದ್ಮೇಲೆ ಸಿನಿಮಾದ ಎಂಡಲ್ಲಿ ಮೂರು ಧರ್ಮದವರು ಸೇರಿ ತಪ್ಪಿಕೊಳ್ಬೇಕು. ಅವಾಗ ಶುರು ಆಗಬೇಕು ಜನಗಣಮನ. ಅದೆಲ್ಲ ಇರಲಿ, ಈ ಮೂರು ಜನ ಬರಬೇಕಂದ್ರೆ ಸ್ಟೋರಿ ಚೆನ್ನಾಗಿರ್ಬೇಕಲ್ಲ. ಈ ಸ್ಟೋರಿಗೆ ಏನು ಕಡಿಮೆ? ಚೆನ್ನಾಗಿದೆ, ಆದರೆ ನನ್ನ ಕಥೆನ ಒಂದ್ಸಲ ಕೇಳ್ಬಿಡಿ. ಹೇಳು, ಇಡ್ಸಿಲ್ಲ ಅಂದ್ರೆ ಹೇಳ್ತೀನಿ. ಒಂದು ಹಿಂದೂ ಇದಕ್ಕಿದ್ದಾಗೆ ಸತ್ತು ಹೋಗ್ಬಿಡ್ತಾರೆ. ಇರ್ಲಿ, ಅವ್ರ ಹೃದಯನ ಆಚೆ ತೆಗಿತಾರೆ, ಅದನ್ನ ಮಂಡ್ಯದಲ್ಲಿ ಒಬ್ಬರಿಗೆ ಇಟ್ಬಿಡ್ತಾರೆ. ಇದಕ್ಕೆ ಖರ್ಚು ಮಾಡೋರೆಲ್ಲ ಶಿವಮೊಗ್ಗದವರು. ಈ ತರ ಒಂದು ಸ್ಟೋರಿ ಮಾಡಬೇಕು, ಇದ್ರ ಒಂದು ಹೆಲಿಕಾಪ್ಟರ್ ಬೇಕು, ಕಾರ್ ರೇಸಿಂಗ್ ಭಯಂಕರವಾಗಿರ್ಬೇಕು, ಸಸ್ಪೆನ್ಸ್ ಅದೇ ತರ ಮೇಲ್ ಬರಬೇಕು, ನೋಡೋ ಆಡಿಯನ್ಸ್ ಅದೇ ತರ ಬೆಚ್ಚಿ ಬಿದ್ದು ಬಿಡ್ಬೇಕು. ಗೊತ್ತಾ? ಚೆನ್ನಾಗಿದೆ. ಹೇಗಿದೆ? ಇದು ನಾನು ಪೇಪರ್ಲ್ಲಿ ನೋಡಿದ್ನೆ, ಹೋದ ತಿಂಗಳ ಇದೇ ತರ ಒಂದು ಸಿನಿಮಾ ನಾನು ಥಿಯೇಟರ್ಲ್ಲಿ ನೋಡಿದೆ. ನಿಮ್ಗೆ ಬೇಕಾದ್ರೆ ನಾನು ಅದು ಕತೆ ಹೇಳ್ತೀನಿ. ಏನು ಕತೆ ಗೊತ್ತಿರುತ್ತೆ? ಏನು ಹೇಳಬೇಡ. ಬೇಡ ಬಿಡಿ, ನಾನು ಹೇಳೋದೇ ಇಲ್ಲ. ಒಂದ್ಸಲ ಅದನ್ನ ನನ್ನ ಒಪಿನಿಯನ್ ಕೇಳ್ಕೊಳ್ಳಿ. ಒಂದು ಸಿನಿಮಾನು ಬಿಡದೆ ಎಲ್ಲ ಸಿನಿಮಾ ನೋಡ್ತೀನಿ ನಾನು. ಸಾಧು ಗೋಕಿಲ, ಚಿಕ್ಕಣ್ಣ ಇವ್ರ ಕಾಮಿಡಿ ನಮ್ಮ ಸಿನಿಮಾಲಿ ಇದ್ರೆ ತುಂಬ ಚೆನ್ನಾಗಿರ್ತಂತ ನನಗನ್ಸುತ್ತೆ. ಎಲ್ಲರೂ ಸಖತ್ತಾಗಿ ನಗ್ತಾರೆ, ನಾನು ನಗ್ತೀನಿ. ನೋಡಿ ಸ್ವಾಮಿ, ನಾವು ಮಾಡೋ ಸಿನಿಮಾ ನೋಡಿ ಎಲ್ಲರೂ ನಕ್ಕು ನಕ್ಕು ಬಿಡಬೇಕು. ಏನಂತೀರಾ? ಅದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಏನ್ರಪ್ಪ ಹೇಳ್ತೀರಾ? ಮೊದಲು ಅಯ್ಯಪ್ಪ ನಮ್ಮ ಮೋರಿಗೆ ಹಾಕಿ. ಏನಾದರೂ ಹೇಳಕ್ಕೆ ಗೊತ್ತಿದೆಯ ನಿನಗೆ? ಬಾಯಿಗೆ ಬಂದಾಗೆಲ್ಲ ಮಾತಾಡಬಾರ್ದು. ಯಾಕೆ ಡೈರೆಕ್ಟ್ರು ಏನು ಮಾತಾಡ್ದೇ ಕೂತ್ಬಿಟ್ಟಿದ್ದೀರಾ? ಸರ್, ನೀವು ಸೀರಿಯಸ್ ಆಗಿ ಹೇಳಿದ್ರೆ ಒಂದು ಕತೆ ಹೇಳ್ತೀನಿ. ನಾನು ಸೀರಿಯಸ್ಸೇ ಅಪ್ಪ. ಸರ್, ನೀವು ಹೇಳಿದಾಗೆಲ್ಲ ನಾವು ತೆಗಿಯೋಕ್ಕಾಗತ್ತಿಲ್ಲ. ಬಾಬು ಮಾಮ ಮನೇಲಿ ನಿಮ್ಮನ್ನು ಮೊದಲು ನೋಡಿದ್ದು ನಾನು. ಅವರು ಅವ್ರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಅದನ್ನ ಒಂದು ಸ್ಕ್ರೀನ್ ಪ್ಲೇ ಬರೆದಿದ್ದೀನಿ. ಸ್ಕ್ರೀನ್ ಪ್ಲೇನ ನೀವು ಬರೆದಿದ್ದೀರಾ? ಹೌದು. ಹಾಗಿದ್ರೆ ಅದನ್ನೇ ಹೇಳಿ. ಸರ್, ಚಿಕ್ಕ ವಯಸ್ಸಿನಲ್ಲಿ ಮೊಹಮ್ಮದ್ ರಫಿ ಸಾಂಗ್ ಕೇಳ್ಕೊಂಡು ಬಂದಿರೋ ಅಂತ ಒಂದು ದೊಡ್ಡ ಫ್ಯಾನ್. ಅವರೇ ನಮ್ಮ ಹೀರೋ. ಮುಂಚೆ ಸಿಲಾನ್ ಸ್ಟೇಷನ್ ಅಲ್ಲಿ ಮಾತ್ರ ರಫೀಕ್ ಸರ್ ಸಾಂಗ್ಸ್ ನ ಹಾಕ್ತಾ ಇದ್ರು. ಮನೆ ಹಿಂದ್ಗಡೆನಲ್ಲಿ ಅವ್ರ ಸಾಂಗ್ಸ್ ನ ಕೇಳ್ಕೊಂಡು ಬೆಳ್ದಿರಂತವ್ರು. ಒಂದು ಪಾಕೆಟ್ ರೇಡಿಯೋ ತಗೋಬೇಕು ಅಂತ ಅವ್ರು ಕನ್ಸಿತ್ತು. ದಿಢೀರಾಗಿ ಒಂದು ರಿಪೇರ್ ಆಗಿರೋ ರೇಡಿಯೋ ಅವ್ರ ಕೈಗೆ ಸಿಗತ್ತೆ. ಯಾವಾಗ್ಲೂ ಸಿಲಾನ್ ಎಫ್ ಎಂ ನ ಕೇಳ್ತಿರೋರ್ಗೆ ಸಿಲಾನ್ ಬಾಬು ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಅದೇ ನಮ್ಮ ಹೀರೋ ಹೆಸರು. ಅವ್ರನ್ನ ನೋಡ್ಬೇಕು ಅಂತ 17ನೇ ವಯಸ್ಸಿನಲ್ಲಿ ಟ್ರೈನ್ ಹತ್ಕೊಂಡು ಬಾಂಬೆಗೆ ಹೋಗ್ತಾರೆ. ಹೇಗೂ ರಫೀಕ್ ಸರ್ ಅವ್ರ ಮನೆನ ಕಂಡಿಡಿತಾರೆ, ಆದ್ರೆ ವಾಚ್ಮ್ಯಾನ್ ಒಳಗಡೆ ಹೋಗಕ್ಕೆ ಬಿಡೋದಿಲ್ಲ. ಸಾಕು ಡೈರೆಕ್ಟ್ರೆ, ಸಾಕು. ಇದ್ರ ಮೇಲೆ ನೀವೇನು ಹೇಳ್ಬೇಡಿ. ಸಿಲೋನ್ ಅಣ್ಣನ ಕತೆನ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಅದು ಸಾಕು. ಇದೆಲ್ಲದಕ್ಕೂ ಒಂದು ಸಮಯ ಬರಬೇಕು, ಈಗ ಬಂದಿದೆ. ನಂದೊಂದು ಒಪಿನಿಯನ್ ಇದೆ, ಅದನ್ನ ಹೇಳ್ತೀನಿ. ಅವ್ರ ಪಾತ್ರಕ್ಕೆ ನಾವು ಅವ್ರನ್ನೇ ನಟಿಸಕ್ ಹೇಳ್ಬೇಕು. ಅವರೆಲ್ಲ ಬೇಡ, ಅವ್ರಿಗೆ ಯಾಕೆ ಪಡೋದಕ್ಕೆ ಬರೋದಿಲ್ವೇ? ಸುಮ್ಮನಿರೋ, ಸರ್ ಹೇಳಿದ್ದು ಒಳ್ಳೆ ಐಡಿಯಾ. ನಾನು ಇದನ್ನ ಯೋಚನೆ ಮಾಡಿಲ್ವಲ್ಲ, ಆದರೆ ಬಾಬು ಮಾಮನ ಕ್ಯಾಮ್ರಾ ಮುಂದೆ ಹೇಗೆ ತಗೊಂಬರೋದು? ಆ ವಿಷಯನ ಡೈರೆಕ್ಟರ್ ಸರ್ ನನಗೆ ಬಿಟ್ಬಿಡಿ.